ಎಲ್ಲರಿಗೂ ನಮಸ್ಕಾರ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ನಾನು ಡಾಕ್ಟರ್ ಆರ್ ವಿ ಚಿಟ್ಗುಪ್ಪಿ ಕ್ಲಾಸಿಕ್ ಕೆ ಎ ಎಸ್ ಮತ್ತು ಐ ಎಸ್ ಸ್ಟಡಿ ಸರ್ಕಲ್ ಧಾರವಾಡನಲ್ಲಿ ಇತಿಹಾಸ ವಿಷಯವನ್ನು ಬೋಧಿಸ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ನಿಮ್ಮ ಬೇರೆ ಬೇರೆ ಪರೀಕ್ಷೆಗಳಿಗೆ ತಾವೆಲ್ಲ ಸಿದ್ಧತೆ ಮಾಡ್ತಾಯಿದ್ದೀರಿ ಅದಕ್ಕೆ ಅನುಕೂಲ ಆಗುವಂಥ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ವಿಷಯಗಳು ಪ್ರಶ್ನೆಗಳನ್ನು ನಾನು ಈಗಾಗಲೇ ನಾನು ಹಿಂದಿನ ವೀಡಿಯೋದಲ್ಲಿ ಚರ್ಚೆ ಮಾಡಿದ್ದೀನಿ ಹಾಗೆ ನಿಮಗೆ ಮುಂದೆ ಬರುವಂಥ ಪರೀಕ್ಷೆಗಳಿಗೆ ಇನ್ನೂ ಸಹಾಯಕವಾಗಲಿ ಅಂಥೇಳಿ ಹೆಚ್ಚಿನ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ವಿಷಯಗಳನ್ನು ಆಯ್ಕೆ ಮಾಡಿಕೊಂಡು ಅದನ್ನು ನಾನು ಚರ್ಚಿಸ್ತಾ ಇದ್ದೇನೆ ಇಂದಿನ ಕ್ಲಾಸಿನಲ್ಲಿ ನಾಗರ ವಾಸ್ತುಶಿಲ್ಪದ ಬಗ್ಗೆ ವಿಷಯವನ್ನು ತೆಗೆದುಕೊಂಡಿದ್ದೇನೆ ಕೆ ಪಿ ಸಿ ಮೇನ್ಸ್ ಪರೀಕ್ಷೆಕ್ಕಾಗಿರ್ಬೋದು ಅಥವಾ ಯು ಪಿ ಎಸ್ ಸಿ ಮೇನ್ಸ್ ಪರೀಕ್ಷೆಕ್ಕಾಗಿರ್ಬೋದು ನಾಗರ ವಾಸ್ತುಶಿಲ್ಪದ ಬಗ್ಗೆ ನಿಮಗೆ ಕೇಳಬಹುದು ಹಾಗೆ ಪ್ರಿಲಿಮ್ಸ್ನಲ್ಲಿ ಕೂಡ ಇದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಬರಬಹುದು ಅದಕ್ಕೆ ಈ ನಾಗರ ವಾಸ್ತುಶಿಲ್ಪ ಏನಾಗಿತ್ತು ಇದು ಎಲ್ಲಿ ಬೆಳೆಯಿತು ಇದರ ಪೋಷಕರು ಯಾರಾಗಿದ್ದರು ಅದಕ್ಕೆ ಉದಾಹರಣೆಗಳು ಯಾವಾಗಿವೆ ಈ ವಿಷಯವನ್ನು ನಾವು ತಿಳಿದುಕೊಳ್ಳೋಣ ಇಂದಿನ ವಿಡಿಯೋದಲ್ಲಿ ಹೀಗೆ ನಾಗರ ವಾಸ್ತುಶಿಲ್ಪ ಇದು ಉತ್ತರ ಭಾರತದಲ್ಲಿ ಬೆಳೆದಂಥ ಹಿಂದೂ ವಾಸ್ತುಶಿಲ್ಪವಾಗಿದೆ ಅದಕ್ಕಿಂತ ಪೂರ್ವದಲ್ಲಿ ನಾವು ನೋಡಿದರೆ ಭಾರತದಲ್ಲಿ ಧಾರ್ಮಿಕ ವಾಸ್ತುಶಿಲ್ಪ ಏನು ಬೆಳೆಯಿತು ಅದರಲ್ಲಿ ಮೊದಲನೇದಾಗಿ ಬೆಳೆದದ್ದು ಬೌದ್ಧ ವಾಸ್ತುಶಿಲ್ಪ ಬೌದ್ಧ ವಾಸ್ತುಶಿಲ್ಪ ಭಾರತದ ಮೊಟ್ಟ ಮೊದಲ ಧಾರ್ಮಿಕ ವಾಸ್ತುಶಿಲ್ಪವಾಗಿದೆ ದ ಫಸ್ಟ್ ರಿಲೀಜಿಯಸ್ ಆರ್ಕಿಟೆಕ್ಚರ್ ಆಫ್ ಇಂಡಿಯಾ ಈಸ್ ದ ಬುದ್ಧಿಸ್ಟ್ ಆರ್ಕಿಟೆಕ್ಚರ್ ಮತ್ತು ಅದರಲ್ಲಿ ಮೂರು ಶೈಲಿಗಳು ಬರ್ತವೆ ಗಾಂಧಾರ ಶೈಲಿ ಮಥುರಾ ಶೈಲಿ ಮತ್ತು ಅಮರಾವತಿ ಶೈಲಿ ಗಾಂಧಾರ ಮಥುರಾ ಮತ್ತು ಅಮರಾವತಿ ಶೈಲಿಗಳಂತ ಹೇಳಿ ನಾವು ನೋಡ್ತೀವಿ ಅದು ಬೌದ್ಧ ವಾಸ್ತುಶಿಲ್ಪದಲ್ಲಿ ಅದರ ನಂತರ ಬೆಳೆದಂಥ ಧರ್ಮ ವಾಸ್ತುಶಿಲ್ಪ ಅಂದರೆ ಹಿಂದೂ ವಾಸ್ತುಶಿಲ್ಪವಾಗಿದೆ ದ ಹಿಂದೂ ಆರ್ಕಿಟೆಕ್ಚರ್ ಈಸ್ ದ ಸೆಕೆಂಡ್ ಒನ್ ಕೆಲವು ವಿದ್ವಾಂಸರು ಅದನ್ನು ಹಿಂದೂ ಜೈನ ವಾಸ್ತುಶಿಲ್ಪ ಅಂತ ಹೇಳಿ ಕೂಡ ಕರೆದಿದ್ದಾರೆ ಇಟ್ ಹ್ಯಾಸ್ ಬಿನ್ ಆಲ್ಸೋ ಕಾಲ್ಡ್ ಆಸ್ ಹಿಂದೂ ಜೈನ ಆರ್ಕಿಟೆಕ್ಚರ್ ಯಾಕಂದರೆ ಜೈನ ದೇವಾಲಯಗಳು ಏನು ನಿರ್ಮಾಣವಾದವು ಬಸತಿಗಳು ಏನು ನಿರ್ಮಾಣವಾದವು ಹಿಂದೂ ದೇವಾಲಯಗಳ ಮಾದರಿಯ ಮೇಲೆ ಅವು ನಿರ್ಮಾಣವಾಗಿವೆ ಅದಕ್ಕೆ ಕೆಲವರು ಅದನ್ನು ಹಿಂದೂ ಜೈನ ವಾಸ್ತುಶಿಲ್ಪ ಹೇಳಿ ಕೂಡ ಕರೀತಾರೆ ಹಿಂದೂ ವಾಸ್ತುಶಿಲ್ಪ ಇದು ಎರಡನೇದಾಗಿ ಭಾರತದಲ್ಲಿ ಬೆಳೆದಂಥ ಧಾರ್ಮಿಕ ವಾಸ್ತುಶಿಲ್ಪವಾಗಿದೆ The second religious architecture is Hindu architecture, sometimes also called as the Hindu Jaina architecture by the scholars because Jaina followed the same tradition of building the Basatis on the Hindu character, on the Hindu features. That is Hindu Vastu Shilpa Bharatadali ನಾಲ್ಕನೇ ಶತಮಾನ ಕ್ರಿಸ್ತ ಶಕದಿಂದ ಫ್ರಮ್ ಫೋರ್ತ್ ಸೆಂಚುರಿ ಎ ಡಿ ಇದರಲ್ಲಿಯೂ ಕೂಡ ಮೂರು ಶೈಲಿಗಳಿವೆ ಬೌದ್ಧ ವಾಸ್ತುಶಿಲ್ಪದ ಹಾಗೆ ಇದರಲ್ಲಿ ಕೂಡ ನಾವು ಮೂರು ಶೈಲಿಗಳನ್ನು ನೋಡಬಹುದು ಅದು ಯಾವುದಂದರೆ ನಾಗರ ವಾಸ್ತುಶಿಲ್ಪ ದ್ರಾವಿಡ ವಾಸ್ತುಶಿಲ್ಪ ವೇಸರ ವಾಸ್ತುಶಿಲ್ಪ ಹೀಗೆ ಮೂರು ಶೈಲಿಗಳ ಬರ್ತವೆ ನಾಗರ ವಾಸ್ತುಶಿಲ್ಪ ಉತ್ತರ ಭಾರತದಲ್ಲಿ ಬೆಳೆದರೆ ದ್ರಾವಿಡ ವಾಸ್ತುಶಿಲ್ಪ ದಕ್ಷಿಣದಲ್ಲಿ ತಮಿಳುನಾಡದಲ್ಲಿ ಬೆಳೆಯಿತು ವೇಸರ ವಾಸ್ತುಶಿಲ್ಪ ನಮ್ಮ ಕರ್ನಾಟಕದಲ್ಲಿ ಬೆಳೆದದ್ದು ಸೊ ದಿಸ್ ಇಸ್ ಹೌ ದ ಹಿಂದೂ ಆರ್ಕಿಟೆಕ್ಚರ್ ಡೆವಲಪ್ಡ್ ನಾಗರ ದ್ರಾವಿಡ ವೇಸರ ಅದರಲ್ಲಿ ನಾಗರ ವಾಸ್ತುಶಿಲ್ಪ ವಿಷಯವನ್ನು ಇಂದು ನಾನು ಚರ್ಚೆ ಮಾಡ್ತಾ ಇದ್ದೀನಿ ನಾಗರ ವಾಸ್ತುಶಿಲ್ಪ ಉತ್ತರ ಭಾರತದಲ್ಲಿ ಬೆಳೆದದ್ದು ದ ನಾಗರ ಆರ್ಕಿಟೆಕ್ಚರ್ ಡೆವಲಪ್ಡ್ ಇನ್ ದಿ ನಾರ್ತ್ ಇಂಡಿಯಾ ಹಾಗಾದರೆ ಉತ್ತರ ಭಾರತದಲ್ಲಿ ಬೆಳೆದಂಥ ಈ ಹಿಂದೂ ವಾಸ್ತುಶಿಲ್ಪವನ್ನು ಇದನ್ನು ಯಾರು ಸ್ಥಾಪನೆ ಮಾಡಿದರು ಇದರ ಪೋಷಕರು ಯಾರಾಗಿದ್ದರು ಮತ್ತು ಇದರ ಕೆಲವು ಲಕ್ಷಣಗಳು ಈ ವಿಷಯವನ್ನು ತಿಳಿದುಕೊಳ್ಳೋಣ ಹೀಗೆ ನಾಗರ ವಾಸ್ತುಶಿಲ್ಪದ ಸ್ಥಾಪಕರು ಗುಪ್ತರಾಗಿದ್ದಾರೆ ಗುಪ್ತಾಝ ಆರ್ ದಿ ಫೌಂಡರ್ಸ್ ಆಫ್ ದಿ ನಾಗರ ಆರ್ಕಿಟೆಕ್ಚರ್ ಗುಪ್ತರು ನಾಗರ ವಾಸ್ತುಶಿಲ್ಪದ ಶಿಲ್ಪಿಗಳಂಥೇಳಿ ನಾವು ಕರೆಯಬಹುದು ನಿರ್ಮಾಪಕರು ಅಂಥೇಳಿ ಕರೆಯಬಹುದು ನಾಲ್ಕನೇ ಶತಮಾನದಿಂದ ಆರನೇ ಶತಮಾನದವರೆಗೂ ಆಳಿದ ಗುಪ್ತರು ಟು ಬಿ ಎಕ್ಸಾಕ್ಟ್ಲಿ ತ್ರೀ ಹಂಡ್ರೆಡ್ ಎ ಡಿ ಟು ಫೈವ್ ಏಯ್ಟಿ ಏಟಿ ಮುನ್ನೂರು ಕ್ರಿಸ್ತ ಶಕದಿಂದ ಐದು ನೂರ ಎಂಬತ್ತು ಕ್ರಿಸ್ತ ಶಕದವರೆಗೂ ಆಳಿದ ನಾಲ್ಕನೇ ಶತಮಾನದಿಂದ ಆರನೇ ಶತಮಾನದ ಕೊನೆಯವರೆಗೂ ಆಳಿದ ಗುಪ್ತರು ಅವರು ಬೆಳೆಸಿದ ಹಿಂದೂ ವಾಸ್ತುಶಿಲ್ಪವನ್ನು ನಾಗರ ವಾಸ್ತುಶಿಲ್ಪ ಎಂದು ಕರೆಯಲ್ಪಟ್ಟಿದೆ ಸೊ ದೇರ್ ಆರ್ಕಿಟೆಕ್ಚರ್ ಈಸ್ ಕಾಲ್ಡ್ ಆಸ್ ದಿ ನಾಗರ ಆರ್ಕಿಟೆಕ್ಚರ್ ಉತ್ತರ ಭಾರತದ ಹಿಂದೂ ವಾಸ್ತುಶಿಲ್ಪವಾಗಿದೆ ಹಾಗಾದರೆ ಇದರ ಪ್ರಮುಖ ಲಕ್ಷಣಗಳು ಏನಾಗಿವೆ ಹೇಗೆ ನಾವು ಹಿಂದೂ ವಾಸ್ತುಶಿಲ್ಪವನ್ನು ಗುರುತಿಸ್ಬೋದು ಹೇಗೆ ಇದು ನಾಗರ ಶೈಲಿಯಲ್ಲಿ ನಿರ್ಮಾಣವಾಗಿದೆ ಅಂಥೇಳಿ ನಾವು ತಿಳಿದುಕೊಳ್ಬೋದು ಹೌ ವಿ ಕ್ಯಾನ್ ಸೇ ದ್ಯಾಟ್ ಇಟ್ ಈಸ್ ಯಾರ ಎ ನಾಗರ ಆರ್ಕಿಟೆಕ್ಚರಲ್ ಮಾನ್ಯುಮೆಂಟ್ ಸೊ ವಾಟ್ ಆರ್ ದ ಫೀಚರ್ಸ್ ಇದರ ಲಕ್ಷಣಗಳು ಏನಾಗಿವೆ ನಾವು ಇದನ್ನು ಗಮನಿಸಬೇಕು ಅದರಲ್ಲಿ ಬರುವಂಥ ಐದು ಮುಖ್ಯ ಲಕ್ಷಣಗಳನ್ನು ನೆನ್ಪಿಟ್ಕೊಳ್ಳಿ ವಿದ್ಯಾರ್ಥಿಗಳೇ ನಿಮ್ಮ ಪರೀಕ್ಷೆ ದೃಷ್ಟಿಯಿಂದ ಅದರಲ್ಲೂ ಕೆ ಪಿ ಸಿ ಮತ್ತು ಯು ಪಿ ಸಿ ಮೇನ್ಸ್ನಲ್ಲಿ ಈ ವಿಷಯಗಳನ್ನು ನೀವು ಬರೀಲೇಬೇಕಾಗ್ತದೆ ಯು ಹ್ಯಾವ್ ಟು ರೈಟ್ ಇನ್ ದ ಮೇನ್ಸ್ ದೀಸ್ ಪಾಯಿಂಟ್ಸ್ ಅದರಲ್ಲಿ ಮೊದಲನೇದಾಗಿ ಬರೋದು ಚೌಕ ಆಕಾರದ ದೇವಾಲಯ ಅಗಲವಾದ ಚಪಟವಾದ ಛಾವಣಿ ದಿಸ್ ಇಸ್ ದ ಫಸ್ಟ್ ಮೇನ್ಲಿ ದ ಫೀಚರ್ ಚೌಕ ಆಕಾರದ ದೇವಾಲಯ ಇದೆ ಮತ್ತು ಚಪಟವಾದ ಫ್ಲ್ಯಾಟ್ ರೂಫ್ಡ್ ಟೆಂಪಲ್ ಫ್ಲ್ಯಾಟ್ ರೂಫ್ಡ್ ಟೆಂಪಲ್ ಅಂತ ಹೇಳ್ತೀವಿ ಅದಕ್ಕೆ ಸೊ ಅಗಲವಾದ ಚಪಟವಾದ ಛಾವಣಿಯನ್ನು ನೋಡ್ತೀವಿ ಮೇಲ್ಭಾಗವನ್ನು ನಾವು ನೋಡ್ತೀವಿ ಅದಕ್ಕೆ ಇದು ಗುಪ್ತರ ಕಾಲದಲ್ಲಿ ನಿರ್ಮಾಣವಾದ ಮೊದಲನೇ ಪ್ರಕಾರದ ದೇವಾಲಯಗಳು ಸೊ ದಿಸ್ ಇಸ್ ದ ಫಸ್ಟ್ ಟೈಪ್ ಆಫ್ ಟೆಂಪಲ್ಸ್ ದ್ಯಾಟ್ ಹ್ಯಾವ್ ಬಿನ್ ಬಿಲ್ಟ್ ಇನ್ ದ ಗುಪ್ತಾಸ್ ಒಟ್ಟು ಗುಪ್ತರ ಕಾಲದಲ್ಲಿ ಈ ಲಕ್ಷಣಗಳನ್ನು ನಾವು ನೋಡಿದರೆ ಐದು ಲಕ್ಷಣಗಳಿವೆ ಐದು ಪ್ರಕಾರದ ದೇವಾಲಯಗಳನ್ನು ಅವರು ನಿರ್ಮಿಸಿದ್ದಾರೆ ಒಂದು ಪ್ರಯೋಗ ರೂಪ ಇದೆ ಇದು ನಮ್ಮ ಭಾರತದ ಹಿಂದೂ ವಾಸ್ತುಶಿಲ್ಪದಲ್ಲಿ ಇಟ್ ಈಸ್ ಜಸ್ಟ್ ಎಕ್ಸ್ಪಿರಿಮೆಂಟ್ ಹೌ ದೆ ಹ್ಯಾವ್ ಡೆಡ್ ದ ಡಿಫ್ರೆಂಟ್ ಹೇರ್ ಸ್ಟೈಲ್ಸ್ ದೆ ಹ್ಯಾವ್ ಅಡಾಪ್ಟೆಡ್ ಅವರು ಬೇರೆ ಬೇರೆ ಶೈಲಿಗಳ ಮಾದರಿಯ ಮೇಲೆ ತಳವಿನ್ಯಾಸದ ಮೇಲೆ ದೇವಾಲಯಗಳನ್ನು ಕಟ್ಟಿಸಿದ್ದಾರೆ ಅದು ಒಂದು ಪ್ರಯೋಗ ಮಾಡಿದ್ದಾರೆ ಅದರಲ್ಲಿ ಮುಂದೆ ನಾಗರ ವಾಸ್ತುಶಿಲ್ಪದಲ್ಲಿ ಯಾವುದು ಪ್ರಚಿತವಾಯಿತು ನಾನು ವಿಷಯ ಕೊನೆಯಲ್ಲಿ ಅದನ್ನು ನಿಮ್ಮೆದುರಿಗೆ ಪ್ರಸ್ತುತ ಮಾಡ್ತೇನೆ ಈಗ ಒಂದೇದಾಗಿ ನಾವು ನೋಡೋದಂದರೆ ಇಲ್ಲೇ ಚೌಕಾಕಾರದ ದೇವಾಲಯ ಅಗಲವಾದ ಮತ್ತು ಚಪಟವಾದ ಛಾವಣಿಯನ್ನು ನೋಡ್ತೀವಿ ಎರಡನೇದು ಮಹಡಿ ದೇವಾಲಯ ದಿಸ್ ಇಸ್ ಕಾಲ್ಡ್ ಎಸ್ ಎ ಸ್ಟೋರಿಡ್ ಟೆಂಪಲ್ ಮಹಡಿ ದೇವಾಲಯ ಅಂದರೆ ಒಂದು ಗರ್ಭಗುಡಿಯ ಮೇಲೆ ಇನ್ನೊಂದು ಗರ್ಭಗುಡಿಯನ್ನು ನಾವು ನೋಡ್ತೀವಿ ಪಕ್ಕದಲ್ಲಿ ಮೆಟ್ಲೆ ಇರ್ತದೆ ಮೇಲಿನ ಗರ್ಭಗುಡಿಗೆ ಹೋಗಲಿಕ್ಕೆ ಇದಕ್ಕೆ ಮಹಡಿ ದೇವಾಲಯ ವಿ ಕಾಲ್ ಇಟ್ ಆಸ್ ಎ ಸ್ಟೋರಿಡ್ ಟೆಂಪಲ್ ಒನ್ ಸ್ಯಾಂಕ್ಟಮ್ ಹಿಯರ್ ಅಬೌವ್ ಅನದರ್ ಸ್ಯಾಂಕ್ಟಮ್ ವಿ ಹ್ಯಾವ್ ಟು ಸ್ಯಾಂಕ್ಟಮ್ಸ್ ಒನ್ ಅಬೌವ್ ದಿ ಅದರ್ ಆ್ಯಂಡ್ ಸೈಡ್ ವಿ ಹಾವ್ ದ ಸ್ಟೆಪ್ಸ್ ಟು ಗೋ ಅಪ್ ಸೊ ದಿಸ್ ಇಸ್ ದ ಸೆಕೆಂಡ್ ಟೈಪ್ ಆಫ್ ಟೆಂಪಲ್ಸ್ ಅಂಡರ್ ಗುಪ್ತಾಸ್ ಮೂರನೇದು ಸಿಲಿಂಡರ್ ಆಕಾರದ ಶಿಖರ ಮತ್ತು ಪಂಚಯ ತಾಣ ದೇವಾಲಯಗಳು ದ ಸಿಲಿಂಡರ್ ಶೇಪ್ ಶಿಖರ ಸಿಲಿಂಡರ್ ಆಕಾರದ ಶಿಖರ ಶಿಖರ ಆರ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಕರ್ವಿ ಲೀನಿಯರ್ ಶಿಖರ ಕರ್ವಿ ಲೀನಿಯರ್ ಶಿಖರ ಅಥವಾ ಸಿಲಿಂಡರ್ ಆಕಾರದ ಶಿಖರ ಮತ್ತು ಪಂಚಯತಾಣ ದೇವಾಲಯಗಳು ದ ಪಂಚಯತಾಣ ಟೆಂಪಲ್ಸ್ ಇದು ಮೂರನೇದಾಗಿ ನಾವು ನೋಡುವ ಆ ಪ್ರಕಾರದಲ್ಲಿ ಬರ್ತದೆ ನಾಲ್ಕನೇದು ಕುದುರೆ ಆಕಾರದ ದೇವಾಲಯ ದ ಹಾರ್ಸ್ ಶೂಡ್ ಟೆಂಪಲ್ ಆರ್ ವಿ ಕಾಲಿಟ್ ಇನ್ ಇಂಗ್ಲೀಷ್ ಆ್ಯಸ್ ಆಪ್ಸಿಡಲ್ ಪ್ಲ್ಯಾನ್ ಕುದುರೆ ನಾಲಿನ ಆಕಾರದ ದೇವಾಲಯ ನಾವು ನೋಡ್ತೀವಿ ಸೊ ವಿ ಸಿ ಇಟ್ ಈಸ್ ಹಿಯರ್ ಆಪ್ಸಿಡಲ್ ಪ್ಲಾನ್ ಅಂದರೆ ಇದು ಆಯಾತ ಆಕಾರದಲ್ಲಿರ್ತದೆ ಇಟ್ಸ್ ಎ ರೆಕ್ಟ್ಯಾಂಗ್ಯುಲರ್ ಶೇಪ್ ಆ್ಯಂಡ್ ಒನ್ ಆ್ಯಂಡ್ ಈಸ್ ಎ ಜಾಯಿಂಟ್ ಬೈ ಸೆಮಿಸರ್ಕಲ್ ಮತ್ತು ಕೊನೆಯದಾಗಿ ಒಂದು ಕಮಾನ ರೂಪದಲ್ಲಿ ಅದನ್ನು ಕೂಡಿಸಲಾಗಿರುತ್ತದೆ ಆ ಆಯಾತ ಗೆರೆಗಳನ್ನು ಆಯಾತ ಆಕಾರದ ದೇವಾಲಯ ಇರುತ್ತೆ ಇಟ್ ಈಸ್ ಎ ಹಿಯರ್ ರೆಕ್ಟ್ಯಾಂಗ್ಯುಲರ್ ಶೇಪ್ಡ್ ಟೆಂಪಲ್ ಅದಕ್ಕೆ ಇದು ನಾಲ್ಕನೇ ಪ್ರಕಾರದ ದೇವಾಲಯ ಆಗಿದೆ ಕೊನೆಯದಾಗಿ ಗೋಲ ಆಕಾರದ ದೇವಾಲಯ ದ ಬೇಸ್ ಪ್ಲ್ಯಾನ್ ಈಸ್ ಸರ್ಕ್ಯುಲರ್ ಇನ್ ಶೇಪ್ ಸೊ ಫೈವ್ ಟೈಪ್ಸ್ ಆಫ್ ಟೆಂಪಲ್ಸ್ ಗುಪ್ತರು ಒಟ್ಟು ಒಂದು ಪ್ರಯೋಗ ಮಾಡಿದರು ದೇವಾಲಯದಲ್ಲಿ ಬೇರೆ ಬೇರೆ ತಳ ವಿನ್ಯಾಸ ಉಲ್ಲುವಂಥ ಇಲ್ಲಿ ದೇವಾಲಯಗಳನ್ನು ನಿರ್ಮಾಣ ಮಾಡಿದರು ನಂತರ ಒಂದು ಅದರಲ್ಲಿ ಸಾಕಷ್ಟು ಉತ್ತರ ಭಾರತದಲ್ಲಿ ಬೆಳೆಯಿತು ಅದು ನಾಗರ ವಾಸ್ತುಶಿಲ್ಪದ ಉದಾಹರಣೆಯಾಗಿ ನಾವು ಮುಂದೆ ನೋಡ್ತೀವಿ ಮೊದಲಿಗೆ ಈ ಐದು ಪ್ರಕಾರದ ದೇವಾಲಯಗಳು ಯಾವುವು ನಾವು ಗಮನಿಸಬೇಕು ಸೊ ದಿಸ್ ಇಸ್ ದ ದ ಎಕ್ಸ್ಪಿರಿಮೆಂಟ್ ಸ್ಟೇಜ್ ಇನ್ ದ ಡೆವಲಪ್ಮೆಂಟ್ ಆಫ್ ದ ನಾರ್ತ್ ಇಂಡಿಯನ್ ಹಿಂದೂ ಆರ್ಕಿಟೆಕ್ಚರ್ ಗುಪ್ತರ ಕಾಲ ಏನಿದೆ ಉತ್ತರ ಭಾರತದಲ್ಲಿ ಹಿಂದೂ ವಾಸ್ತುಶಿಲ್ಪದ ಬೆಳವಣಿಗೆಗೆ ಒಂದು ಪ್ರಯೋಗವಾಗಿದೆ ಇಟ್ ಈಸ್ ಹಿಯರ್ ದ ಎಕ್ಸ್ಪಿರಿಮೆಂಟ್ ದ್ಯಾಟ್ ವಾಸ್ ಕಂಡಕ್ಟೆಡ್ ಹಿಯರ್ ಸೊ ಫೈವ್ ಡಿಫ್ರೆಂಟ್ ಟೈಪ್ಸ್ ಆಫ್ ಯಾರ ಟೆಂಪಲ್ಸ್ ವಿ ಸಿ ಐದು ಪ್ರಕಾರದ ವಿಭಿನ್ನತೆ ಉಳ್ಳುವಂಥ ದೇವಾಲಯವನ್ನು ನಾವು ಇಲ್ಲಿ ನೋಡ್ತೀವಿ ಹಾಗಾದರೆ ಅದು ಯಾವಾಗಿವೆ ಅದಕ್ಕೆ ಉದಾಹರಣೆಗಳು ಯಾವಾಗಿವೆ ದ ಫಸ್ಟ್ ಟೈಪ್ ಇದು ಮೊದಲೇ ಉದಾಹರಣೆ ನಾನು ಏನು ಹೇಳಿದೆ ಚೌಕ ಆಕಾರದ ದೇವಾಲಯ ಮತ್ತು ಚಪಟವಾದ ಚಾವಣಿ ಸೊ ವಿ ಹ್ಯಾವ್ ದ ಫ್ಲ್ಯಾಟ್ ರೂಫ್ ಮೇಲ್ಭಾಗದಲ್ಲಿ ನಿಮಗೇನು ಕಂಡು ಬರೋದಿಲ್ಲ ಚೌಕ ಆಕಾರದ ದೇವಾಲಯದ ಇಟ್ ಈಸ್ ಎ ಸ್ಕ್ವೇರ್ ಶೇಪ್ಡ್ ಟೆಂಪಲ್ ಇದರಲ್ಲಿ ಹೆಚ್ಚಿನ ಭಾಗಗಳು ಕಂಡು ಬರೋದಿಲ್ಲ ಮೊದಲಿಗೆ ಒಂದು ಪ್ರವೇಶ ಇರ್ತದೆ ಯು ಹ್ಯಾವ್ ವಾಟ್ ಆನ್ ಎಂಟ್ರೆನ್ಸ್ ಕೂಡಲೇ ಒಂದು ಗರ್ಭಗುಡಿಯನ್ನು ನೋಡ್ತೀವಿ ಇದು ಸ್ವಲ್ಪ ಎತ್ತರ ಏನು ಮಾಡಿದ್ದಾರೆ ಇದು ಗರ್ಭಗುಡಿ ಇದೆ ಇದು ಒಳಗಡೆ ದಿಸ್ ಇಸ್ ದ ಸ್ಯಾಂಕ್ಟಮ್ ಪೋರ್ಷನ್ ಜಸ್ಟ್ ಎ ಸ್ಮಾಲ್ ಹೈಟ್ ಈಸ್ ಗಿವನ್ ಅದಕ್ಕೆ ಚೌಕಾಕಾರದ ದೇವಾಲಯ ಗರ್ಭಗುಡಿ ಮತ್ತು ಪ್ರವೇಶ ಇರುವಂಥ ದೇವಾಲಯ ಆಗಿದೆ ದಿಸ್ ಇಸ್ ದ ಬಿಗಿನಿಂಗ್ ಕೆಳದಿಂದಲೇ ಈ ಒಂದು ನೆಲದಿಂದಲೇ ಈ ದೇವಾಲಯವನ್ನು ನಿರ್ಮಿಸಲಾಗಿದೆ ಇಟ್ ಈಸ್ ಹಿ ಬಿಲ್ಟ್ ಫ್ರಮ್ ದ ಗ್ರೌಂಡ್ ಅದಕ್ಕೆ ಯಾವುದೇ ಕಟ್ಟೆಯನ್ನು ಕೂಡ ನಾವು ಅಲ್ಲಿ ಗಮನಿಸೋದಲ್ಲ ವಿ ಡೋಂಟ್ ಹ್ಯಾವ್ ಎನಿ ಪ್ಲ್ಯಾಟ್ಫಾರ್ಮ್ ದೇರ್ ಅದಕ್ಕೆ ನೆಲದಿಂದಲೇ ಈ ದೇವಾಲಯವನ್ನು ಕಟ್ಟಲಾಗಿದೆ ಇದು ಮೊದಲನೇದಾಗಿ ನಾವು ನೋಡೋದು ಇಲ್ಲಿ ಮೊದಲನೇ ಪ್ರಕಾರದ ದೇವಾಲಯ ದಿಸ್ ಇಸ್ ದ ಫಸ್ಟ್ ಟೈಪ್ ಆಫ್ ಟೆಂಪಲ್ ಆ್ಯಂಡ್ ದಿಸ್ ಟೆಂಪಲ್ ಈಸ್ ಎ ವಿಷ್ಣು ಟೆಂಪಲ್ ಇನ್ ತಿಗ್ವ ಮಧ್ಯಪ್ರದೇಶ ಅಂದರೆ ಗುಪ್ತರು ತಮ್ಮ ಪ್ರಾರಂಭಿಕ ದೇವಾಲಯಗಳನ್ನು ಕಟ್ಟಿಸಲಿಕ್ಕೆ ಪ್ರಾರಂಭ ಮಾಡಿದ್ದು ಮಧ್ಯಪ್ರದೇಶದಿಂದ ಸೊ ಫ್ರಮ್ ಮಧ್ಯಪ್ರದೇಶ ದೇ ಸ್ಟಾರ್ಟೆಡ್ ದ ಬಿಲ್ಡಿಂಗ್ ಆ್ಯಕ್ಟಿವಿಟೀಸ್ ಟೆಂಪಲ್ ಬಿಲ್ಡಿಂಗ್ ಆ್ಯಕ್ಟಿವಿಟೀಸ್ ಅದರಲ್ಲಿ ಮೊದಲನೇದಾಗಿ ನಾವು ನೋಡ್ತೀವಿ ವಿಷ್ಣು ದೇವಾಲಯ ತಿಗ್ವಾ ತಿಗ್ವಾ ಇದು ಸ್ಥಳದ ಹೆಸರು ಮಧ್ಯ ಪ್ರದೇಶದಲ್ಲಿ ಬರುವಂಥ ಸ್ಥಳದ ಹೆಸರು ದ ವಿಷ್ಣು ಟೆಂಪಲ್ ಆ್ಯಟ್ ತಿಗ್ವಾ ಎಂ ಪಿ ಮಧ್ಯ ಪ್ರದೇಶದಲ್ಲಿ ಇದು ಅಲ್ಲಿ ಮೊದಲನೇ ಪ್ರಕಾರ ಚೌಕಾಕಾರದ ದೇವಾಲಯ ಮತ್ತು ಚಪಟವಾದ ಛಾವಣಿ ಅದನ್ನು ನಾವು ನೋಡುವಂಥ ಒಂದು ದೇವಾಲಯ ಇದು ವಿಷ್ಣು ದೇವಾಲಯ ಆಗಿದೆ ಅಥವಾ ಇದನ್ನು ಸಾಮಾನ್ಯವಾಗಿ ಅಲ್ಲಿ ರೂಢಿಯಲ್ಲಿ ಕೂಡ ಕನ್ಕಾಲಿ ದೇವಾಲಯ ಅಂತ ಹೇಳಿ ಕೂಡ ಕರೀತಾರೆ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಕನ್ಕಾಲಿ ಟೆಂಪಲ್ ಕಾರಣ ಇಷ್ಟೇ ಗರ್ಭಗುಡಿಯಲ್ಲಿ ಏನೋ ವಿಷ್ಣುವಿನ ವಿಗ್ರಹ ಇದೆ ಆದರೆ ಈ ದೇವಾಲಯದ ಗೋಡೆ ಮೇಲೆ ನಾವು ನೋಡ್ತೀವಿ ಮಹಿಷಾಸುರ ಮರ್ದನಿ ಒಂದು ಬಹಳ ಸುಂದರವಾದಂಥ ಇಲ್ಲೇ ಶಿಲ್ಪವನ್ನು ನೋಡ್ತೀವಿ ಅದಕ್ಕೆ ಕೆಲವು ಅಲ್ಲಿಯ ಜನರು ಅದನ್ನು ಕನ್ಕಾಲಿ ದೇವಾಲಯ ಅಂತ ಹೇಳಿ ಕೂಡ ಕರೆದಿದ್ದಾರೆ ಅಥವಾ ವಿಷ್ಣು ದೇವಾಲಯ ಅಂತ ಹೇಳಿ ಕರೆಯಲಾಗಿದೆ ಇದನ್ನು ಮೊದಲನೇ ಉದಾಹರಣೆಯಾಗಿ ನೆನ್ಪಿಟ್ಕೊಳ್ಳಿ ಎರಡನೇದ್ದು ಕೂಡ ನಾವು ನೋಡ್ತೀವಿ ಇದು ಕೂಡ ಚೌಕ ಆಕಾರದ ದೇವಾಲಯ ಚಪಟವಾದ ಚಾವಣಿ ಮೊದಲನೇ ಪ್ರಕಾರದ ದೇವಾಲಯನೇ ಆಗಿದೆ ಇದು ಕೂಡ ವರಹ ದೇವಾಲಯ ಎರಾನ್ ಎಂಬ ಸ್ಥಳದಲ್ಲಿ ಇಟ್ ಕಮ್ಸ್ ಇನ್ ಎರಾನ್ ಇದು ಕೂಡ ಒಂದು ವಿಷ್ಣು ದೇವಾಲಯ ಆಗಿದೆ ಆದರೆ ಪೂರ್ಣ ನೀವು ನೋಡ್ತೀರಿ ಅದನ್ನೆಲ್ಲ ಹಾಳಾಗಿ ಹೋಗಿದೆ ಆದರೆ ಚೌಕ ಆಕಾರವನ್ನು ನೋಡ್ತೀರಿ ಅದರ ಚಾವಣಿಯನ್ನು ನಾವು ನೋಡ್ತೀವಲ್ಲೇ ಚಪುಟವಾದಂಥ ಛಾವಣಿ ಇದಕ್ಕೆ ಸಾಮಾನ್ಯವಾಗಿ ವರಹ ದೇವಾಲಯ ಅಂತ ಹೇಳಿ ಕರೆಯಲಾಗಿದೆ ಇಟ್ ಇಸ್ ಕಾಲ್ಡ್ ಆಸ್ ವರಹ ಟೆಂಪಲ್ ಕಾರಣ ಆ ದೇವಾಲಯದ ಎದುರುಗಡೆ ಇರುವಂಥ ಈ ಬೃಹತ್ವಾದಂಥ ವರಹ ವಿಗ್ರಹವಾಗಿದೆ ದಿಸ್ ಹ್ಯೂಜ್ ಸ್ಟ್ಯಾಚ್ಯೂ ಆಫ್ ವರಹ ವಿಚ್ ಇಸ್ ಒನ್ ಆಫ್ ದ ಇನ್ಕಾರ್ನೇಷನ್ ಆಫ್ ವಿಷ್ಣು ವಿಷ್ಣುವಿನ ಒಂದು ಅವತಾರವಾಗಿದೆ ಇದು ಆ ದೇವಾಲಯದ ಎದುರ ಭಾಗದಲ್ಲಿ ಈ ವರಹವನ್ನು ನಾವು ನೋಡ್ತೀವಿ ಅದಕ್ಕೆ ಇದನ್ನು ವರಹ ದೇವಾಲಯ ಅಂತ ಹೇಳಿ ಕೂಡ ಕರೆಯಲಾಗಿದೆ ಇದನ್ನು ನಾವು ನೋಡೋದು ಎರಾಣದಲ್ಲಿ ನೋಡ್ತೀವಿ ದಿಸ್ ಇಸ್ ವಾಟ್ ವಿ ಸಿ ಇನ್ ಎರಾಣ್ ಹೀಗೆ ತಿಗ್ವಾದಲ್ಲಿರೋದು ಮತ್ತು ಎರಾಣದಲ್ಲಿರೋದು ಎರಾಣು ಕೂಡ ಮಧ್ಯಪ್ರದೇಶದಲ್ಲೇ ಇದೆ ಇವು ಎರಡೂ ಏನಿದೆ ವಿಷ್ಣು ದೇವಾಲಯ ತಿಗ್ವಾದ್ದು ವರಹ ದೇವಾಲಯ ಎರಾಣದ್ದು ಇವು ಎರಡೂ ಏನಿವೆ ಬೋತ್ ಆರ್ ದ ಫಸ್ಟ್ ಟೈಪ್ ಆಫ್ ಟೆಂಪಲ್ಸ್ ಸ್ಕ್ವೇರ್ ಟೆಂಪಲ್ ಹಿಯರ್ ಆ್ಯಂಡ್ ದ ಫ್ಲಾಟ್ ರೂಫ್ಟ್ ಮೊದಲನೇ ಪ್ರಕಾರದ ದೇವಾಲಯಗಳಿಗೆ ಉದಾಹರಣೆ ಇವು ಎರಡು ಉದಾಹರಣೆ ಅಂದರೆ ಪ್ರಾರಂಭಿಕ ಗುಪ್ತರು ಇಲ್ಲೇ ಕಟ್ಟಿಸಲು ಪ್ರಾರಂಭ ದೇವಾಲಯ ಯಾವ ಸ್ಥಳವಿನ್ಯಾಸವನ್ನು ಹೊಂದಿತ್ತು ಯಾವ ಸ್ವರೂಪವನ್ನು ಹೊಂದಿತ್ತು ಯಾವ ಆಕಾರವನ್ನು ಹೊಂದಿತ್ತು ಅದನ್ನು ನಾವು ಇಲ್ಲಿ ತಿಳಿದುಕೊಳ್ಳಬಹುದು ದಿಸ್ ಇಸ್ ದ ಫಸ್ಟ್ ಟೈಪ್ ಆಫ್ ಟೆಂಪಲ್ ಬಟ್ ವಾಟ್ ವಿ ಸಿ ಈಸ್ ಟುಡೇ ಇಟ್ ಇಸ್ ಹಿಯರ್ ಅ ಲಾಟ್ ಆಫ್ ಡ್ಯಾಮೇಜ್ಡ್ ಗುಪ್ತರ ಹೆಚ್ಚಿನ ದೇವಾಲಯಗಳು ಈಗ ನಾಶವಾಗಿ ಹೋಗಿವೆ ಯಾಕಂದರೆ ಮೇಲಿಂದ ಮೇಲೆ ಉತ್ತರ ಭಾರತದಲ್ಲಿ ಏನು ಆಕ್ರಮಣಗಳು ನಡೆದವು ಹೆಚ್ಚಿನ ದೇವಾಲಯಗಳು ನಾಶವಾಗಿದ್ದು ಹನ್ನೊಂದನೇ ಶತಮಾನದಲ್ಲಿ ಮೊಹಮ್ಮದ್ ಘಜ್ನಿ ಆಕ್ರಮಣದಲ್ಲಿ ಮೊಹಮ್ಮದ್ ಘಜ್ನಿ ಇನ್ವೇಷನ್ ಹನ್ನೊಂದನೇ ಶತಮಾನದಲ್ಲಿ ಏನು ನಡೆಯಿತು ಹದಿನೇಳು ಬಾರಿ ಅವನು ಭಾರತದ ಮೇಲೆ ದಂಡೆತ್ತಿ ಬಂದಿದ್ದ ಆಗ ಹೆಚ್ಚಿನ ಗುಪ್ತ ದೇವಾಲಯಗಳು ನಾಶವಾಗಿ ಹೋಗಿವೆ ಮತ್ತು ಅದಲ್ಲದೆ ಮುಂದೆ ಮುಸ್ಲಿಮರ ಆಳಿಕೆ ಬಂದಾಗ ಆ ಸಮಯದಲ್ಲಿ ಕೂಡ ಗುಪ್ತ ದೇವಾಲಯಗಳನ್ನು ನಾಶಗೊಳಿಸಿ ಅದರ ಸಾಮಗ್ರಿಗಳಿಂದ ತಮ್ಮ ಸ್ಮಾರಕಗಳನ್ನು ಕಟ್ಟಿಸಿಕೊಂಡಂಥ ಉದಾಹರಣೆಗಳನ್ನು ಕೂಡ ನಾವು ನೋಡ್ತೀವಿ ಹೀಗಾಗಿ ಗುಪ್ತರ ದೇವಾಲಯಗಳೀಗ ಅತಿ ಕಡಿಮೆ ಸಂಖ್ಯೆಯಲ್ಲಿವೆ ಮತ್ತು ಅವು ನಶಿಸ್ತಾ ಇರುವಂಥ ಹಂತದಲ್ಲಿವೆ ಎಸ್ ಐ ಆರ್ಕ್ಯಾಲಜಿಕಲ್ ಸರ್ವೆ ಏನಿದೆ ಅದರ ಸಂರಕ್ಷಣೆಯಲ್ಲಿ ತೊಡಗಿದೆ ಈಗ ಸೊ ದಿಸ್ ಇಸ್ ಹಿಯರ್ ದ ಒನ್ ಆಫ್ ದ ರುವಿಂಡ್ ಟೆಂಪಲ್ ಸಾಮಾನ್ಯವಾಗಿ ಇಲ್ಲಿ ಪ್ರವಾಸಿಗರು ಅಷ್ಟೇ ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗೋದಿಲ್ಲ ಯಾಕಂದರೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೂಡ ಇಲ್ಲ ಪ್ರವಾಸೋದ್ಯಮದಲ್ಲಿ ಇದನ್ನು ಕೂಡ ನಾವು ಸೇರಿಸಿಲ್ಲ ಆದರೆ ವಾಸ್ತುಶಿಲ್ಪ ದೃಷ್ಟಿಯಿಂದ ಇದನ್ನು ನೀವು ನೆನ್ಪಿಟ್ಕೊಳ್ಬೇಕು ಸೊ ಫ್ರಮ್ ಆರ್ಕಿಟೆಕ್ಚರ್ ಪಾಯಿಂಟ್ ಆಫ್ ವ್ಯೂ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಎರಡನೇ ಪ್ರಕಾರಕ್ಕೆ ಬಂದರೆ ಸ ಸೆಕೆಂಡ್ ಟೈಪ್ ಆಫ್ ಟೆಂಪಲ್ ಅಲ್ಲಿ ಎರಡನೇ ಪ್ರಕಾರ ಏನು ಹೇಳಿದೆ ಮಹಡಿ ದೇವಾಲಯ ಅಂತ ಹೇಳಿದೆ ನಿಮಗೆ ದ ಸ್ಟೋರಿ ಟೆಂಪಲ್ ಬಟ್ ವಾಟ್ ಯು ಸಿ ಹಿಯರ್ ಇಟ್ ಈಸ್ ಹಿಯರ್ ಎ ಡಿಸ್ಟ್ರಾಯ್ಡ್ ಟೆಂಪಲ್ ಇಲ್ಲಿ ಅದು ಇಲ್ಲಿ ಹಾಳಾದಂಥ ದೇವಾಲಯನ ನಾವು ನೋಡ್ತೀವಿ ಆದರೆ ಇಲ್ಲಿ ವಿಶೇಷತನ ಏನು ನೋಡ್ತೀವಿ ಅಂದರೆ ಒಂದು ಕಟ್ಟೆ ಬರ್ತದೆ ಕಟ್ಟೆ ಮೇಲೆ ದೇವಾಲಯ ಇದೆ ಸೊ ಫಸ್ಟ್ ಯು ಹ್ಯಾವ್ ಗಾಟ್ ಎ ಪ್ಲ್ಯಾಟ್ಫಾರ್ಮ್ ಒಂದು ಎತ್ತರವಾದ ಕಟ್ಟೆ ಸುಮಾರು ಒಂದು ಐದರಿಂದ ಆರು ಅಡಿ ಎತ್ತರದ ಕಟ್ಟೆ ಬರ್ತದೆ ಅದರ ಮೇಲೆ ದೇವಾಲಯ ಇದೆ ಈ ದೇವಾಲಯದ ಮೇಲೆ ಮತ್ತೊಂದು ದೇವಾಲಯ ಬರ್ತದೆ ಮಹಡಿ ದೇವಾಲಯ ಇದಕ್ಕೆ ಮಹಡಿ ದೇವಾಲಯ ಅಂತ ಹೇಳ್ತೀವಿ ಅದರ ಅವಶೇಷಗಳನ್ನು ನಾವು ನೋಡ್ಬೋದು ಆದರೆ ಈಗ ಅದು ಮೇಲಿಂದ ಬಿದ್ದು ಹೋಗಿದೆ ಈಗ ಇದಕ್ಕೆ ಉದಾಹರಣೆ ಅಂದರೆ ನಾನು ನಿಮಗೆ ಹೇಳ್ತೀನಿ ನೀವು ಐವಳ್ಳಿ ಸ್ಥಳವನ್ನು ನೋಡಿರ್ಬೋದು ಐವಳ್ಳಿಯದಲ್ಲಿ ಮೆಗುತಿ ದೇವಾಲಯ ಏನಿದೆ ಅಥವಾ ಲಾಡ್ಖಾನ್ ದೇವಾಲಯ ಏನಿದೆ ಅದು ಮಹಡಿ ದೇವಾಲಯ ಇದೆ ಅದು ನಾಗರ ಶೈಲಿಯಲ್ಲಿ ಇರುವಂಥ ದೇವಾಲಯ ಐವಳ್ಳಿಯಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಕರ್ನಾಟಕದಲ್ಲಿ ಬರೋದು ಹಂತ ದೇವಾಲಯ ಇಲ್ಲಿ ಕೂಡ ಪ್ರಯೋಗವಾಗಿದ್ದು ಮೊದಲಿಗೆ ಇದು ದಿಸ್ ಇಸ್ ದ ಫಸ್ಟ್ ಎಕ್ಸ್ಪಿರಿಮೆಂಟ್ ಆದರೆ ಇದರ ಮೇಲ್ಭಾಗ ಎಲ್ಲ ಬಿದ್ದು ಹೋಗಿದೆ ಈಗ ದ ಅಪ್ಪರ್ ಪೋರ್ಷನ್ ಈಸ್ ಡಿಸ್ಟ್ರಾಯ್ಡ್ ಅದಕ್ಕೆ ಈ ಕಟ್ಟೆಯನ್ನು ನೋಡ್ತೀವಿ ಒಂದು ಬದಲಾವಣೆಯನ್ನು ನೋಡ್ತೀವಿ ಅಂದರೆ ಮೊದಲನೇ ಹಂತದಲ್ಲಿ ತಳ ವಿನ್ಯಾಸ ಹೇಗಿತ್ತಂದರೆ ಚೌಕಾಕಾರದಲ್ಲಿತ್ತು ಆದರೆ ಅದು ನೆಲದಿಂದಲೇ ದೇವಾಲಯದ ಕಟ್ಟಡ ನಿರ್ಮಾಣ ಪ್ರಾರಂಭ ಆಗ್ತಾ ಇತ್ತು ಈಗೇನಾಗಿದೆ ಚೌಕಾಕಾರದ ದೇವಾಲಯನೇ ಇದೆ ಕಟ್ಟೆ ಮೇಲೆ ಆ ದೇವಾಲಯನ್ನು ಕಟ್ಟಿಸಲಾಗಿದೆ ಇಟ್ ಈಸ್ ಬಿಲ್ಟ್ ಆನ್ ಎ ಪ್ಲಾಟ್ಫಾರ್ಮ್ ಅಂದರೆ ಒಂದು ಸ್ವಲ್ಪ ದೇವಾಲಯಕ್ಕೆ ಎತ್ತರ ಕಾಣಬೇಕಂತ ಹೇಳಿ ಆ ಕಟ್ಟೆಯನ್ನು ಬಳಸಲಾಯಿತು ಐದರಿಂದ ಅಡಿ ಎತ್ತರದ ಕಟ್ಟೆ ಇದೆ ಅಲ್ಲಿ ಮೆಟ್ಲ್ಗಳಿವೆ ಅದಕ್ಕೆ ಹೋಲಿಕೆ ಇದು ದ್ವಾರವಾಗಿದೆ ಪ್ರವೇಶವಾಗಿದೆ ನಂತರ ಗರ್ಭಗುಡಿಯನ್ನು ನೋಡ್ತೀವಿ ಮೇಲ್ಭಾಗದಲ್ಲಿಯೂ ಕೂಡ ಇಂಥ ಒಂದು ಗರ್ಭಗುಡಿ ಇತ್ತು ಅದರ ಅವಶೇಷವನ್ನು ನಾವು ಗಮನಿಸ್ಬೋದು ವಿ ಕ್ಯಾನ್ ಸ್ಟಿಲ್ ಸಿ ಟುಡೇ ದೆರ್ ಈಸ್ ಅ ಸ್ಯಾಂಕ್ಟಮ್ ಆಟ್ ದ ಟಾಪ್ ಇದು ಶಿವ ದೇವಾಲಯ ಆಗಿದೆ ಬುಮ್ರಾದಲ್ಲಿ ಇದು ಕೂಡ ಎಂ ಪಿಯಲ್ಲೇ ಬರ್ತದೆ ದಿಸ್ ಇಸ್ ಆಲ್ಸೋ ಇನ್ ಎಂ ಪಿ ಇಟ್ ಈಸ್ ಎ ಶಿವ ಟೆಂಪಲ್ ದಿಸ್ ಇಸ್ ಪಾರ್ವತಿ ಟೆಂಪಲ್ ಆಟ್ ನಚಾ ನಚಾ ಅಂಥೇಳಿ ಒಂದು ಸ್ಥಳ ಹೆಸರು ಎಂ ಪಿಯಲ್ಲಿ ಪಾರ್ವತಿ ದೇವಾಲಯ ಇದನ್ನು ಕೂಡ ಇಲ್ಲಿ ಸ್ಪಷ್ಟವಾಗಿದೆ ನಮಗೆ ಆ ಮಹಡಿ ದೇವಾಲಯವನ್ನು ನೋಡಲಿಕ್ಕೆ ಈಗ ಇದು ಕೆಳಗಿನ ಗರ್ಭಗುಡಿ ಇದು ಮೇಲಿನ ಗರ್ಭಗುಡಿ ಇಲ್ಲಿ ಸ್ಪಷ್ಟವಾಗಿ ನಾವು ಅದನ್ನು ನೋಡ್ಬೋದು ವಿ ಕ್ಯಾನ್ ಕ್ಲಿಯರ್ಲಿ ಸಿ ದ್ಯಾಟ್ ದರ್ ವಾಸ್ ಎ ಸ್ಯಾಂಕ್ಟಮ್ ಆಟ್ ದ ಟಾಪ್ ಅದಕ್ಕೆ ಇದು ಮಹಡಿ ದೇವಾಲಯದ ಉದಾಹರಣೆ ಆಗಿದೆ ಹಿಂದಿಂದು ಕೂಡ ಮಹಡಿ ದೇವಾಲಯ ಆಗಿತ್ತು ಶಿವ ದೇವಾಲಯ ಇದು ಕೂಡ ಪಾರ್ವತಿ ದೇವಾಲಯ ಏನಿದೆ ನಚಾದಲ್ಲಿ ಇರುವಂಥದ್ದು ಇಲ್ಲೇ ಮಹಡಿ ದೇವಾಲಯದ ಉದಾಹರಣೆ ಆಗಿದೆ ಸೊ ದಿಸ್ ಇಸ್ ವಾಟ್ ವಿಟ್ ಆ ಕಟ್ಟೆ ಮೇಲೆ ಕಟ್ಟಿಸಿದ್ದಾರೆ ಚೌಕಾಕಾರದ ದೇವಾಲಯ ಇದೆ ಮಹಡಿ ದೇವಾಲಯಕ್ಕೆ ಅದು ಆದರೆ ಮೇಲ್ಭಾಗ ಬಿದ್ದೋಗಿದೆ ಆದರೆ ಸ್ವಲ್ಪ ಅದರ ಭಾಗ ಉಳಿದುಕೊಂಡಂಥ ಭಾಗದಿಂದ ಹೇಳ್ಬೋದು ಇದು ಮಹಡಿ ದೇವಾಲಯ ಆಗಿದೆ ಇಟ್ ಈಸ್ ಎ ಸ್ಟೋರಿ ವಿ ಕೆನ್ ಸಿ ಇದು ಗುಪ್ತರ ಕಾಲದಲ್ಲಿ ಬರುವಂಥ ಎರಡನೇ ಪ್ರಕಾರದ ದೇವಾಲಯಗಳಿಗೆ ಉದಾಹರಣೆಯಾಗಿದೆ ಶಿವ ದೇವಾಲಯ ಬುಮ್ರಾದಲ್ಲಿ ಮತ್ತು ಪಾರ್ವತಿ ದೇವಾಲಯ ನಚ್ಚಾದಲ್ಲಿ ಎರಡೂ ಎಂ ಪಿಯಲ್ಲೇ ಬರ್ತವೆ ಮೂರನೇ ಪ್ರಕಾರದ ದೇವಾಲಯ ದ ಥರ್ಡ್ ಟೈಪ್ ಆಫ್ ಟೆಂಪಲ್ ಇದನ್ನು ಹೇಳಿದ್ದೆ ನಿಮಗೆ ಶಿಖರಕ್ಕೆ ನಾವು ನೋಡ್ತೀವಿ ದ ಶಿಖರ ಶಿಖರವನ್ನು ನಾವು ಗಮನಿಸ್ತೀವಿ ದಶಾವತಾರ ದೇವಾಲಯ ದೇವ್ಗರ್ ಯು ಪಿ ಉತ್ತರ ಪ್ರದೇಶದಲ್ಲಿ ಇದು ಗುಪ್ತರ ಉಳಿದುಕೊಂಡಂಥ ದೇವಾಲಯಗಳಲ್ಲೇ ಪ್ರಸಿದ್ಧ ದೇವಾಲಯ ಆಗಿದೆ ದಿಸ್ ಇಸ್ ದ ಫೇಮಸ್ ಟೆಂಪಲ್ ಆಫ್ ದ ಗುಪ್ತ ಅಮಂಗ್ ದ ಎಕ್ಸಿಸ್ಟಿಂಗ್ ಟೆಂಪಲ್ಸ್ ಉಳಿದುಕೊಂಡ ದೇವಾಲಯಗಳೇನಿವೆ ಅದರಲ್ಲೇ ಬರುವಂಥ ಪ್ರಸಿದ್ಧ ದೇವಾಲಯ ದಶಾವತಾರ ದೇವಾಲಯ ದೇವ್ಗರ್ ದಶಾವತಾರ ಅಂಥೇಳಿ ಯಾಕೆ ಕೊಟ್ರಂದರೆ ಇದರ ಗೋಡೆಗಳ ಮೇಲೆ ನಾವು ಸಾಕಷ್ಟು ದಶಾವತಾರದ ಶಿಲ್ಪಗಳನ್ನು ನೋಡ್ಬೋದು ವಿಷ್ಣುವಿನ ಹತ್ತು ಅವತಾರಗಳ ಶಿಲ್ಪಗಳನ್ನು ನಾವು ನೋಡ್ಬೋದು ಅದಕ್ಕೆ ಅದನ್ನು ದಶಾವತಾರ ದೇವಾಲಯ ವಿಷ್ಣು ದೇವಾಲಯ ಆಗಿದೆ ಇಟ್ಸ್ ಎ ವಿಷ್ಣು ಟೆಂಪಲ್ ಉತ್ತರ ಪ್ರದೇಶದಲ್ಲಿ ಬರ್ತದೆ ದೇವ್ಗರ್ದಲ್ಲಿ ಇದರದ ವಿಶೇಷತನ ಏನಿದೆ ಮತ್ತೆ ಎತ್ತರವಾದ ಕಟ್ಟೆಯನ್ನು ನೋಡ್ತೀವಿ ವಿ ಸಿ ದಟ್ ದರ್ ಈಸ್ ಎ ಪ್ಲ್ಯಾಟ್ಫಾರ್ಮ್ ಚೌಕ ಆಕಾರದ ದೇವಾಲಯ ಆದರೆ ಮೇಲ್ಭಾಗದಲ್ಲಿ ನಮಗೆ ಬೇರೆ ಒಂದು ಗರ್ಭಗುಡಿ ಕಂಡುಬರುವುದಿಲ್ಲ ಇಲ್ಲಿ ಏನು ಬರ್ತದೆ ಅಂದರೆ ಅದರ ಬದಲಾಗಿ ಶಿಖರವನ್ನು ನೋಡ್ತೀವಿ ಸೊ ಇನ್ಸ್ಟೆಡ್ ಆಫ್ ಹಿಯರ್ ಎ ಅಪರ್ ಸ್ಯಾಂಕ್ಟಮ್ ವಿ ನೋಟಿಸ್ ಹಿಯರ್ ಶಿಖರ ಇನ್ ಸ್ಟೋರಿ ಟೆಂಪಲ್ ದೆರ್ ಆರ್ ಟೂ ಸ್ಯಾಂಕ್ಟಮ್ಸ್ ಮಹಡಿ ದೇವಾಲಯ ಅಂದರೆ ಎರಡು ಗರ್ಭಗುಡಿಗಳು ಬರ್ತಾ ಇದ್ದವು ಆದರೆ ಇಲ್ಲೇ ಒಂದೇ ಗರ್ಭಗುಡಿ ಕೆಳಗಿನ ಗರ್ಭಗುಡಿ ಇದೆ ಅದರ ಮೇಲೆ ನಾವು ಈ ಶಿಖರ ಭಾಗವನ್ನು ನೋಡ್ತೀವಿ ಇದು ಮೂರನೇ ಪ್ರಕಾರದ ದೇವಾಲಯ ಆಗಿದೆ ಮತ್ತು ಶಿಖರದ ಆಕಾರ ಏನಿದೆ ಅದು ಸಿಲಿಂಡರ್ ಆಕಾರ ಇದೆ ದ ಶೇಪ್ ಆಫ್ ದ ಶಿಖರ ಈಸ್ ಸಿಲಿಂಡ್ರಿಕಲ್ ಶೇಪ್ ಸಿಲಿಂಡರ್ ಆಕಾರದ ಶಿಖರವನ್ನು ನಾವು ನೋಡ್ತೀವಲ್ಲೇ ದಿಸ್ ಇಸ್ ಹಿಯರ್ ದ ಥರ್ಡ್ ಟೈಪ್ ದಶಾವತಾರ ಟೆಂಪಲ್ ದ ಫೇಮಸ್ ಟೆಂಪಲ್ ಆಫ್ ದಿ ಗುಪ್ತಾಸ್ ಟುಡೇ ಇದು ಕೂಡ ದಶಾವತಾರ ದೇವಾಲಯದ ಇನ್ನೊಂದು ಇಲ್ಲಿ ನೋಟವಾಗಿದೆ ಹಾಗೆ ಈ ದೇವಾಲಯದ ಗೋಡೆ ಮೇಲೆ ಇರುವಂಥ ಒಂದು ಬಹಳ ಸುಂದರವಾದಂಥ ಶಿಲ್ಪಕಲೆ ಇದು ಅನಂತ ಶೈನ ವಿಷ್ಣುವಿನ ಶಿಲ್ಪ ಅನಂತ ಶೈನ ಅಂದರೆ ಆ ಆದಿಶೇಷನ ಮೇಲೆ ಮಲಗಿದಂಥ ವಿಷ್ಣುವಿನ ಬಹಳ ಸುಂದರವಾಗಿ ಕೆತ್ತಲಾದಂಥ ಇದು ಶಿಲ್ಪವಾಗಿದೆ ಉಬ್ಬು ಶಿಲೆ ಕಲೆಯಲ್ಲಿ ಇದನ್ನು ನಾವು ನೋಡ್ತೀವಿ ಇದು ದಶಾವತಾರ ದೇವಾಲಯದ ಒಂದು ಗೋಡೆ ಮೇಲೆ ನಾವು ಕಾಣುವಂಥ ಒಂದು ಶಿಲ್ಪವಾಗಿದೆ ಇದು ಹೀಗೆ ದಶಾವತಾರ ದೇವಾಲಯ ಆದರೂ ನೀವು ಅದನ್ನು ನೋಡಿದರೆ ತುಂಬ ಹಾಳಾಗಿದೆ ಈ ದೇವಾಲಯ ಆದರೆ ಕೆಲವು ಅವಶೇಷಗಳು ಉಳಿದುಕೊಂಡಿವೆ ಅದರಿಂದ ನಾವು ಈ ದೇವಾಲಯದ ಬಗ್ಗೆ ಕೆಲವು ಮಾಹಿತಿಗಳನ್ನು ಸಂಗ್ರಹ ಮಾಡಲು ಸಾಧ್ಯವಾಗಿದೆ ವಿಷ್ಣು ದೇವಾಲಯ ಆಗಿದೆ ಇದು ಆದರೆ ಈಗಲೂ ಕೂಡ ಇದು ನಾವು ನೋಡ್ತೀವಿ ಗುಪ್ತ ದೇವಾಲಯದಲ್ಲಿ ಉಳಿದುಕೊಂಡಂಥ ದೇವಾಲಯಗಳೇ ಅತಿ ಸಂರಕ್ಷಣೆಗೆ ಒಳಗಾದಂಥ ದೇವಾಲಯ ಆಗಿದೆ ಇದು ಹಾಗೆ ಇನ್ನೊಂದು ಉತ್ತರ ಪ್ರದೇಶದಲ್ಲೇ ನಾವು ನೋಡ್ತೀವಿ ಬರೋದು ಅಂತ ಹೇಳಿ ಬರ್ತದೆ ಬಿತರ್ಗಾಂವ್ನಲ್ಲಿ ನಿರ್ಮಾಣವಾದಂಥ ದೇವಾಲಯ ಇದು ಗುಪ್ತರ ಕಾಲದಲ್ಲಿ ನಿರ್ಮಾಣವಾದ ಇಟ್ಟಿಗೆಯಿಂದ ತಯಾರಾದಂಥ ದೇವಾಲಯ ಅಥವಾ ಇಟ್ಟಿಗೆಯಿಂದ ಕಟ್ಟಿಸಿದಂಥ ದೇವಾಲಯ ಇಟ್ ಈಸ್ ಎ ಬ್ರಿಕ್ ಟೆಂಪಲ್ ಬಿತರ್ಗಾಂವ್ ವಿಷ್ಣು ಟೆಂಪಲ್ ಇದು ಕೂಡ ವಿಷ್ಣು ದೇವಾಲಯ ಆಗಿದೆ ಅಂತ ಹೇಳಿ ಒಂದು ಸ್ಥಳ ಬರ್ತದೆ ಉತ್ತರ ಪ್ರದೇಶದಲ್ಲಿ ಅಲ್ಲಿ ವಿಷ್ಣು ದೇವಾಲಯ ಏನಿದೆ ಅದು ಇಟ್ಟಿಗೆಯಿಂದ ತಯಾರಾದಂಥ ದೇವಾಲಯ ಇಲ್ಲಿ ಕೂಡ ನೀವು ಆ ಸಿಲಿಂಡರ್ ಆಕಾರದ ಶಿಖರವನ್ನು ನೋಡಬಹುದು ಯು ಕ್ಯಾನ್ ನೋಟಿಸ್ ದ ಸಿಲಿಂಡ್ರಿಕಲ್ ಶೇಪ್ ಆಫ್ ಶಿಖರ ಇದಕ್ಕೆ ನಾಗರ ಶಿಖರ ಅಂತೇಳಿ ಹೆಸರು ಬಂದಿತ್ತು ದಿಸ್ ಶಿಖರ ಕೇಮ್ ಟು ಬಿ ಕಾಲ್ಡ್ ಎಸ್ ನಾಗರ ಶಿಖರ ಕರ್ವಿಲೀನಿಯರ್ ಶಿಖರ ಸಿಲಿಂಡರ್ ಆಕಾರದ ಶಿಖರ ಇದನ್ನು ನಾಗರ ಶಿಖರ ಅಂಥೇಳಿ ಕರೆಯಲಾಯಿತು ಬಿತ್ತರ್ ಕೂಡ ನಾವು ನೋಡ್ತೀವಿ ಬರೋದು ವಿಷ್ಣು ದೇವಾಲಯ ಆಗಿದೆ ಅದು ದ್ಯಾಟ್ ಈಸ್ ಎ ವಿಷ್ಣು ಟೆಂಪಲ್ ನಾಲ್ಕನೇ ಪ್ರಕಾರದ ದೇವಾಲಯಕ್ಕೆ ಬರ್ತಾ ಇದ್ದೀನಿ ದ ಫೋರ್ತ್ ಟೈಪ್ ಕುದುರೆ ನಾಲಿನ ಆಕಾರದ ದೇವಾಲಯ ಆಯಾತ ಆಕಾರ ಇರ್ತದೆ ಇಟ್ ಈಸ್ ಅ ರೆಕ್ಟ್ಯಾಂಗ್ಯುಲರ್ ಇನ್ ಶೇಪ್ ರೆಕ್ಟ್ಯಾಂಗ್ಯುಲರ್ ಇನ್ ಶೇಪ್ ಆಯಾತ ಆಕಾರ ಆ್ಯಂಡ್ ಇಟ್ ಈಸ್ ಅ ಜಾಯಿಂಟ್ ಬೈ ಅನ್ ಆರ್ಚ್ ಒಂದು ಕಮಾನದಿಂದ ಆ ಎರಡು ಆಯಾತ ಗೆರೆಗಳನ್ನು ಸೇರಿಸಲಾಗಿರ್ತವೆ ಆ ಎರಡು ಗೆರೆಗಳನ್ನು ಸೊ ದ ಹೋಲ್ ಟೆಂಪಲ್ ಈಸ್ ಇನ್ ರೆಕ್ಟ್ಯಾಂಗ್ಯುಲರ್ ಶೇಪ್ ದ ಬೇಸ್ ಪ್ಲಾನ್ ಈಸ್ ರೆಕ್ಟ್ಯಾಂಗ್ಯುಲರ್ ತಳವಿನ್ಯಾಸ ಹೆಂಗಿದೆ ಅಂದರೆ ಅಲ್ಲಿ ಆಯಾತ ಆಕಾರದಲ್ಲಿದೆ ಮತ್ತು ಇನ್ನೊಂದು ಏನು ನಾವು ಇಲ್ಲಿ ಗಮನಿಸ್ತೀವಿ ಅಂದರೆ ಆ ಕಟ್ಟೆ ಕಂಡು ಬರುವುದಿಲ್ಲ ವಿ ಡೋಂಟ್ ಹ್ಯಾವ್ ದ ಪ್ಲಾಟ್ಫಾರ್ಮ್ ಫ್ರಾಮ್ ದ ಗ್ರೌಂಡ್ ದ ಟೆಂಪಲ್ ಈಸ್ ಬಿಲ್ಟ್ ಕೆಳಗಿಂದಲೇ ನೆಲದಿಂದಲೇ ದೇವಾಲಯವನ್ನು ಏರಿಸಲಾಗಿದೆ ಎತ್ತರವಾದ ದೇವಾಲಯನ ನಾವು ನೋಡ್ತೀವಿ ವಿ ಜಸ್ಟ್ ಸಿ ಹಿಯರ್ ದ ಟೆಂಪಲ್ ಹೈಟ್ ವಾಸ್ ಇನ್ ಕ್ರಿಸ್ಟ್ ಟೆಂಪಲ್ ಹೈಟ್ ವಾಸ್ ಇನ್ ಕ್ರಿಸ್ಟ್ ಇವನ್ ಆಟ್ ದ ಟಾಪ್ ಪೋರ್ಷನ್ ವಿ ಹ್ಯಾವ್ ಗಾಟ್ ದ ಸೇಮ್ ಪ್ಲಾನ್ ವಾಟ್ ವಿ ಹ್ಯಾಟ್ ದ ಡೌನ್ ಕೆಳಗಡೆ ಹೇಗೆ ಈ ಒಂದು ಆಯಾತ ಆಕಾರ ಇದೆ ಮೇಲ್ಭಾಗದಲ್ಲಿ ಕೂಡ ಅದೇ ರೀತಿಯಾಗಿದೆ ಮತ್ತು ಅಲೆ ಆ ಎರಡು ಗೆರೆಗಳನ್ನು ಒಂದು ಕಮಾನದ ಮೂಲಕ ಸೇರಿಸಲಾಗಿದೆ ಅಂಥೇಳಿ ನಮಗೆ ಕಂಡು ಬರ್ತದೆ ಇದು ಇಲ್ಲಿ ಆಯಾತ ಆಕಾರ ದೇವಾಲಯ ಇದು ನಮಗೆ ಸಿಗೋದು ಥೇರ್ ಎಂಬ ಸ್ಥಳದಲ್ಲಿ ಮಹಾರಾಷ್ಟ್ರದಲ್ಲಿ ಬರ್ತದೆ ಕಾಪೋಟೇಶ್ವರ ದೇವಾಲಯ ದ ಕಾಪೋಟೇಶ್ವರ ಟೆಂಪಲ್ ಕಾಪೋಟೇಶ್ವರ ದೇವಾಲಯ ಏನಿದೆ ಥೇರ್ ಎಂಬ ಸ್ಥಳದಲ್ಲಿ ಬರ್ತದೆ ಮಹಾರಾಷ್ಟ್ರದಲ್ಲಿ ಬರುವಂಥ ದೇವಾಲಯ ಆಗಿದೆ ಗುಪ್ತರ ಕಾಲದಲ್ಲಿ ನಿರ್ಮಾಣವಾಗಿದ್ದು ಅಲೆ ಗುಪ್ತರ ದಕ್ಷಿಣ ಭಾರತದಲ್ಲಿ ಇರುವಂಥ ಸಾಮಂತರಲ್ಲಿ ಇದು ನಿರ್ಮಾಣವಾಯಿತು ಅಂತ ಹೇಳ್ತಾರೆ ಇಟ್ ಈಸ್ ಬಿಲ್ಟ್ ಅಮಂಗ್ ದ ಫ್ಯೂಡಿಟರೀಸ್ ದಕ್ಷಿಣದಲ್ಲಿ ಗುಪ್ತರ ಪ್ರಮುಖ ಸಾಮಂತರಂದರೆ ವಾಕಾಟಿಕರಾಗಿದ್ದರು ದ ಮೋಸ್ಟ್ ಇಂಪಾರ್ಟೆಂಟ್ ಎ ಆರ್ ದ ಫ್ಯೂಡಿಟರೀಸ್ ಇನ್ ದ ಸೌತ್ ವೇರ್ ವಾಕಾಟಿಕಾಸ್ ಅಜಂತಾ ಗುಹೆಗಳಲ್ಲಿ ಕೂಡ ನಾವು ನೋಡ್ತೀವಿ ಹೆಚ್ಚಿನ ಗುಹೆಗಳು ವಾಕಾಟಿಕರ ಕಾಲದಲ್ಲೇ ಕೊರೆಸಲಾಗಿದ್ದವು ಗುಪ್ತರ ಕಾಲದಲ್ಲಿ ಕೊರೆಸಲಾಗಿದ್ದವು ಅಂತ ಹೇಳ್ತೀವಿ ಹೀಗೆ ವಾಕಾಟಿಕರ ಕಾಲದಲ್ಲಿ ಈ ರೀತಿಯಾದಂಥ ದೇವಾಲಯ ಒಂದು ಪ್ರಯೋಗ ರೂಪದಲ್ಲಿ ಥೇರ್ ಎಂಬ ಸ್ಥಳದಲ್ಲಿ ಕೂಡ ನಾವು ನೋಡ್ತೀವಿ ಹಾಗೆ ಇನ್ನೊಂದು ಪ್ರಯೋಗ ನಾವು ನೋಡ್ತೀವಿ ಆಂಧ್ರ ಪ್ರದೇಶದಲ್ಲಿ ಜ ಯರ್ ದೆರ್ ಈಸ್ ಎ ಪ್ಲೇಸ್ ಕಾಲ್ಡ್ ಝರೀಲಾ ಝರೀಲಾ ಅಂಥೇಳಿ ಒಂದು ಸ್ಥಳ ಇದೆ ಆಂಧ್ರ ಪ್ರದೇಶದಲ್ಲಿ ಅಥವಾ ಅಂತ ಅಂಥೇಳಿ ಕೂಡ ಕರೀತಾರೆ ಅಲ್ಲಿ ಕೂಡ ಇಂಥದ್ದು ಕಾಪೋಟೇಶ್ವರ ದೇವಾಲಯವೇ ಇದೆ ಅಲ್ಲಿ ಕೂಡ ಅದನ್ನು ಕುದುರೆ ನಾಲಿನ ಆಕಾರ ಆ್ಯಪ್ಸಿಡಲ್ ಪ್ಲ್ಯಾನ್ ಕುದುರೆ ನಾಲಿನ ಆಕಾರ ದೇವಾಲಯನ ಕಟ್ಟಿಸಲಾಗಿದೆ ಇದು ನಾಲ್ಕನೇ ಪ್ರಕಾರವಾಗಿ ಬರುವಂಥ ದೇವಾಲಯ ಮತ್ತು ಕೊನೆಯದು ಹೇಳಿದ್ದೆ ನಿಮಗೆ ಇಲ್ಲೇ ಗೋಲಾಕಾರದ ದೇವಾಲಯ ದಿಸ್ ಇಸ್ ಆ್ಯಕ್ಚುಲಿ ನಾಟ್ ಎ ಗುಪ್ತಾ ಟೆಂಪಲ್ ಇದು ಒಂಬತ್ತನೇ ಶತಮಾನದ ದೇವಾಲಯ ಆದರೆ ಇಂಥ ದೇವಾಲಯ ಗುಪ್ತರ ಕಾಲದಲ್ಲಿ ಮೊದಲ ಪ್ರಯೋಗವಾಗಿದ್ದು ಆದರೆ ಅದು ಪೂರ್ಣ ನಾಶವಾಗಿ ಹೋಗಿದೆ ಈ ದೇವಾಲಯ ಮಣಿನಾಗ ದೇವಾಲಯ ಅಂಥೇಳಿ ರಾಜಗ್ರಹದ ಹೊರವಲೆಯಲ್ಲಿ ಬರ್ತದೆ ರಾಜಗ್ರಹದ ಸಮೀಪದಲ್ಲಿ ಹೊರವಲೆಯಲ್ಲಿ ಬರುವಂಥ ಒಂದು ದೇವಾಲಯ ಇದೆ ಮಣಿನಾಗ ದೇವಾಲಯ ಆದರೆ ಪೂರ್ಣ ಅದು ಈಗ ನಾಶವಾಗಿ ಹೋಗಿದೆ ಇಟ್ ಇಸ್ ಕಂಪ್ಲೀಟ್ಲಿ ಡಿಸ್ಟ್ರಾಯ್ಡ್ ಇಟ್ ಈಸ್ ಅ ಸರ್ಕ್ಯುಲರ್ ಟೆಂಪಲ್ ಬಿಲ್ಟ್ ಅಂಡರ್ ಅಂತಾರ್ದ ಗುಪ್ತಾಸ್ ಮನಿನಾಗ ದೇವಾಲಯ ಸರ್ಕ್ಯುಲರ್ ಟೆಂಪಲ್ ಅದು ಗೋಲ ಆಕಾರತನ ವಿನ್ಯಾಸ ಹೊಂದಿದೆ ಆದರೆ ಇಂಥ ಮಾದರಿಯಲ್ಲಿ ಮುಂದೆ ಒಂಬತ್ತನೇ ಶತಮಾನದಲ್ಲಿ ನಿರ್ಮಾಣವಾಯಿತು ಸೊ ಲೇಟರ್ ಆನ್ ದ ನೈನ್ತ್ ಸೆಂಚುರಿ ಅಂದರೆ ಗುಪ್ತರ ನಂತರ ಉತ್ತರ ಭಾರತದಲ್ಲಿ ಆಳಿದ ಅರಸರು ಅವರು ಈ ಗೋಲಾಕಾರದ ದೇವಾಲಯವನ್ನು ನಿರ್ಮಿಸಲು ಈ ಒಂದು ಮುಂದೆ ವರ್ಸಿದ್ದು

ಇಲ್ಲಿ ಏನು ನಾವು ನೋಡ್ತೀವಿ ಒಂದೊಂದು ನಾಲ್ಕು ಖಾನೆಗಳು ಇಲ್ಲೇ ಸುತ್ತಲೂ ಸಿಕ್ಸ್ಟಿ ಫೋರ್ ಬ್ಲಾಕ್ಸ್ ವಿ ಗೆಟ್ ಪ್ರತಿಯೊಂದರದಲ್ಲಿ ನಾವು ಪಾರ್ವತಿ ವಿಗ್ರಹವನ್ನು ನೋಡ್ತೀವಿ ವಿವಿಧ ಭಂಗಿಗಳಲ್ಲಿ ಇನ್ ಡಿಫ್ರೆಂಟ್ ಪೋಶಚರ್ಸ್ ದ ಪಾರ್ವತಿ ಹಿಯರ್ ಸ್ಕಲ್ಪ್ಚರ್ಸ್ ಆರ್ ನೋಟಿಸ್ ಆರ್ ದ ಐಡಲ್ಸ್ ಆರ್ ದೇರ್ ಸೊ ದ್ಯಾಟ್ ಈಸ್ ಎ ಚೌಸಟ್ ಯೋನಿ ಟೆಂಪಲ್ ಚೌಸಟ್ ಯೋನಿ ಚೌಸಟ್ ಅಂದರೆ ನಾಲ್ಕು ಸಿಕ್ಸ್ಟಿ ಫೋರ್ ಇಮೇಜಸ್ ಆಫ್ ಪಾರ್ವತಿ ಇನ್ ಡಿಫ್ರೆಂಟ್ ಪೋಸ್ಚರ್ಸ್ ವಿ ಕ್ಯಾನ್ ನೋಟಿಸ್ ಹಿಯರ್ ದಿಸ್ ಈಸ್ ಇನ್ ಮೊರೆನಾ ಇನ್ ಮಧ್ಯಪ್ರದೇಶ್ ಅದಕ್ಕೆ ಈ ದೇವಾಲಯದ ಇನ್ನೂ ಸ್ಪಷ್ಟವಾಗಿ ನೋಡಬೇಕಾದ್ರೆ ಈ ರೀತಿಯಾಗಿ ಖಾನೆಗಳಿವೆ ಅಲ್ಲಿ ಈ ದೇವಾಲಯದ ಸುತ್ತಲೂ ಪ್ರತಿ ಒಂದರದಲ್ಲಿ ನಾವು ನೋಡ್ತೀವಿ ದಿಸ್ ಇಸ್ ದ ಸೆಂಟರ್ ಪೋರ್ಷನ್ ಇದು ಮಧ್ಯಭಾಗದಲ್ಲಿ ಬರುವಂಥ ಸ್ಥಳವಾಗಿದೆ ಹಾಂ ನಾವು ಯು ಕ್ಯಾನ್ ಸಿ ಹಿಯರ್ ದ ಡಿಫ್ರೆಂಟ್ ಪೋಸ್ಚರ್ಸ್ ಇಡೀ ಆ ದೇವಾಲಯದ ಸುತ್ತಲೂ ಇಡೀ ದೇವಾಲಯದ ಸುತ್ತಲೂ ಈ ರೀತಿಯಾಗಿ ಪಾರ್ವತಿಯ ಅಥವಾ ದುರ್ಗೆಯ ವಿವಿಧ ಭಂಗಿಗಳಲ್ಲಿ ಆ ಶಿಲ್ಪವನ್ನು ನಾವು ನೋಡ್ತೀವಿ ದೀಸ್ ಆರ್ ವಾಟ್ ಇನ್ಸ್ಟಾಲ್ಡ್ ಅರೌಂಡ್ ದ್ಯಾಟ್ ಮೇನ್ಲಿ ದ ಸರ್ಕಲ್ ಸೊ ಇಟ್ ಈಸ್ ಎ ಸರ್ಕ್ಯುಲರ್ ಬೇಸ್ಡ್ ಟೆಂಪಲ್ ಗೋಲ ಆಕಾರದಲ್ಲಿ ಇರುವಂಥ ದೇವಾಲಯ ಆಗಿದೆ ಅಂದರೆ ಗುಪ್ತರು ಯಾವ ರೀತಿಯಾಗಿ ತಳವಿನ್ಯಾಸವನ್ನು ಬದಲಾಯಿಸಿಕೊಂಡು ಹೊಸ ಪ್ರಯೋಗಗಳನ್ನು ನಡೆಸಿದರು ಅದನ್ನು ನೋಡ್ಬೋದು ಮೊದಲಿಗೆ ಚೌಕಾಕಾರದ ದೇವಾಲಯ ಅದು ನೆಲದಿಂದಲೇ ನಿರ್ಮಿಸಲಾಗಿತ್ತು ನಂತರ ಕಟ್ಟೆಯನ್ನು ತಂದದ್ದು ಲೇಟರ್ ದೇ ಬ್ರಾಟ್ ದ ಪ್ಲಾಟ್ಫಾರ್ಮ್ ಆ್ಯಂಡ್ ಇಟ್ ವಾಸ್ ಎ ಸ್ಕ್ವೇರ್ ಶೇಪ್ ನಂತರ ಬಂದದ್ದೇನು ಅಲ್ಲಿ ನಾವು ನೋಡ್ತೀವಿ ಕುದುರೆ ನಾಲಿನ ಆಕಾರದ ದೇವಾಲಯ ತಂದರು ಆಯಾತ ಆಕಾರದ ದೇವಾಲಯ ತಂದರು ನಂತರ ಕೊನೆಯದಾಗಿ ಆಕಾರದ ದೇವಾಲಯ ಸೊ ಲಾಸ್ಟ್ ದ ಬ್ರಾಟೆಸ್ಟ್ ಹಿಯರ್ ದಿ ಯರ್ ಸರ್ಕ್ಯುಲರ್ ಶೇಪ್ ಸೊ ದೀಸ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ದ ಟೆಂಪಲ್ಸ್ ದ್ಯಾಟ್ ವಿ ಆರ್ ಬಿಲ್ಟ್ ಇನ್ ದ ಗುಪ್ತಾಸ್ ಇಟ್ ವಾಸ್ ಎನ್ ಎಕ್ಸ್ಪಿರಿಮೆಂಟ್ ಇನ್ ಹಿಂದೂ ನಾರ್ತ್ ಇಂಡಿಯನ್ ಆರ್ಕಿಟೆಕ್ಚರ್ ಉತ್ತರ ಭಾರತದ ಹಿಂದೂ ವಾಸ್ತುಶಿಲ್ಪದಲ್ಲಿ ಒಂದು ಪ್ರಯೋಗವಾಗಿತ್ತಿದು ಹೇಗೆ ಚೌಕಾಕಾರದ ದೇವಾಲಯ ಚಪುಟವಾದಂಥ ಛಾವಣಿ ಅದರ ನಂತರ ಬಂದದ್ದು ಮಹಡಿ ದೇವಾಲಯ ಅದರ ನಂತರ ಶಿಖರ ಇರುವಂಥ ದೇವಾಲಯಗಳು ಹಾಗೆ ಕುದುರೆನಾನ್ನ ಆಕಾರದ ದೇವಾಲಯ ಮತ್ತು ಗೋಲಾಕಾರದ ದೇವಾಲಯ ಒಟ್ಟು ಐದು ಪ್ರಕಾರದ ಒಂದು ಪ್ರಯೋಗ ನಡೆದದ್ದು ಅದರಲ್ಲಿ ಒಂದು ವಿಶೇಷತನ ಕೊನೆಯಲ್ಲಿ ಈ ವಿಷಯ ಹೇಳ್ತಾ ಇದ್ದೆ ನಾನು ಅಲ್ಲಿ ಒಂದು ಪದ ಬಳಸಿದ್ದೆ ನಾನು ದಶಾವತಾರ ದೇವಾಲಯ ಹೇಳಬೇಕಾದ್ರೆ ಪಂಚಯತಾಣ ದೇವಾಲಯ ಇದು ನಮಗೆ ಇಲ್ಲಿ ವಿಷಯ ಗೊತ್ತಿರಬೇಕು ಪಂಚಯತಾನ ದೇವಾಲಯ ಅಂದರೆ ಏನಂದರೆ ಒಂದು ಆ ದೇವಾಲಯ ಏನು ನಿರ್ಮಾಣವಾಗಿದೆ ಆ ಕಟ್ಟೆ ಮೇಲೆ ಆ ಕಟ್ಟೆಯ ನಾಲ್ಕು ಮೂಲೆಗಳಿಗೆ ಸಣ್ಣ ಸಣ್ಣ ದೇವಾಲಯಗಳ ನಿರ್ಮಾಣವಾಗಿವೆ ಆದರೆ ನಾವು ದಶಾವತಾರ ದೇವಾಲಯ ಏನು ನೋಡಿದ್ವಿ ಅಲ್ಲಿ ನಮಗೆ ಅದು ಅಲ್ಲಿ ಆ ಗುಡಿಗಳು ಕಂಡು ಬರೋದಿಲ್ಲ ಯಾಕಂದರೆ ಅವೆಲ್ಲ ಬಿದ್ದು ಹೋಗಿವೆ ನಾಶವಾಗಿ ಹೋಗಿವೆ ಸೊ ದೇ ಹ್ಯಾವ್ ಬಿನ್ ಕಂಪ್ಲೀಟ್ಲಿ ಡಿಸ್ಟ್ರಾಯ್ಡ್ ಆ ಪಂಚಯಾನತಾನ ದೇವಾಲಯಗಳ ಆದರೆ ಮುಂದೆ ಈ ಪದ್ಧತಿ ಮುಂದೆ ವರ್ದದ್ದು ಅಂದರೆ ಒಟ್ಟು ಆ ಕಟ್ಟೆ ಮೇಲೆ ಒಟ್ಟು ಐದು ಗುಡಿಗಳನ್ನು ನಾವು ನೋಡ್ಬೋದು ಒಂದು ಮಧ್ಯದಲ್ಲಿರುವಂಥ ದೇವಾಲಯ ಅದು ಇಲ್ಲೇ ಬೃಹತ್ವಾದಂಥ ದೇವಾಲಯ ಆಗಿರ್ತದೆ ಅದು ಇಲ್ಲೇ ವಿಶಾಲವಾದ ದೇವಾಲಯ ಇರ್ತದೆ ಅದರ ಪಕ್ಕ ಕ ಮೂಲೆಗಳಲ್ಲಿ ಇರುವಂಥದ್ದು ಸಣ್ಣ ಸಣ್ಣ ದೇವಾಲಯಗಳು ಒಟ್ಟು ಐದು ದೇವಾಲಯಗಳು ಆ ಕಟ್ಟೆ ಮೇಲೆ ನೋಡ್ತೀವಿ ಅದಕ್ಕೆ ಅದನ್ನು ಪಂಚಯಾತಾಣ ದೇವಾಲಯ ಅಂತ ಹೇಳ್ತಾರೆ ಎಲ್ಲಿ ದಶಾವತಾರ ದೇವಾಲಯ ಏನು ಅಥವಾ ಬಿತರ್ಗಾಂವ್ ದೇವಾಲಯ ನೋಡಿದರೆ ಅದು ಪಂಚಯಾತಾನ ದೇವಾಲಯದ ಉದಾಹರಣೆಗಳು ಕೂಡ ಆಗಿವೆ ಆದರೆ ಈಗ ಅವು ಅಕ್ಕಪಕ್ಕದಲ್ಲಿ ಇರುವಂಥ ದೇವಾಲಯಗಳು ಹೋಗಿವೆ ಅಥವಾ ನಾಶವಾಗಿ ಹೋಗಿವೆ ಅದನ್ನು ನಾವು ಈಗ ಗಮನಿಸುವುದಿಲ್ಲ ಆದರೆ ಮುಂದೆ ಇಂಥ ಪದ್ಧತಿ ಮುಂದೆ ಅದನ್ನು ನಾವು ಬಹಳ ಸ್ಪಷ್ಟವಾಗಿ ಎಲ್ಲಿ ನೋಡ್ತೀವಿ ಅಂದರೆ ಚಾಂದೇಲ ಅರಸರು ಏನು ಖಜರಾವದಲ್ಲಿ ದೇವಾಲಯಗಳನ್ನು ಕಟ್ಟಿಸಿದರು ಅದರಲ್ಲಿ ಪಂಚಯಾತಾಣ ದೇವಾಲಯದ ಉದಾಹರಣೆಗಳು ನಮಗೆ ಸಿಗ್ತಾವೆ ಖಜರಾವ್ ದೇವಾಲಯಗಳು ಒಂದು ಸುಮಾರು ಇಪ್ಪತ್ತೆರಡು ದೇವಾಲಯಗಳಿವೆ ಖಜರಾವ್ ದೇವಾಲಯಗಳು ಅದನ್ನು ಅಲ್ಲಿ ನಾವು ಪಂಚಾಯತಾಣ ದೇವಾಲಯದ ಸ್ಪಷ್ಟ ಉದಾಹರಣೆಗಳು ಸಿಗ್ತವೆ ಆದರೆ ಇಲ್ಲಿ ಗುಪ್ತರ ಕಾಲದಲ್ಲಿ ಅದು ಪ್ರಾರಂಭವಾಗಿತ್ತು ಆದರೆ ಅದು ಈಗ ಉದಾಹರಣೆ ರೂಪದಲ್ಲಿ ನಮಗೆ ಸಿಗುವುದಿಲ್ಲ ಸೊ ವಿ ಕೆನಾಟ್ ಗೆಟ್ ಇಸ್ ಅ ಎಕ್ಸಾಂಪಲ್ ವಿ ಕೆನಾಟ್ ಸಿ ಬಿಕಾಸ್ ಇಟ್ ಈಸ್ ಡಿಸ್ಟ್ರಾಯ್ಡ್ ಟುಡೇ ಸೊ ದಿಸ್ ವಾಸ್ ದ ಎಕ್ಸ್ಪಿರಿಮೆಂಟ್ ದಿಸ್ ವಾಸ್ ಹೌ ದ ಕಾಂಟ್ರಿಬ್ಯೂಷನ್ ವಾಸ್ ಮೇಡ್ ಬೈ ದ ಗುಪ್ತಸ್ ಗುಪ್ತರು ಈ ರೀತಿಯಾಗಿ ಕೊಡುಗೆಯನ್ನು ಸಲ್ಲಿಸಿದ್ದಾರೆ ಭಾರತದ ವಾಸ್ತುಶಿಲ್ಪಕ್ಕೆ ಮುಂದೆ ಉತ್ತರ ಭಾರತದಲ್ಲಿ ಬಂದಂಥ ಗುಪ್ತರ ನಂತರ ಬಂದಂಥ ಅರಸರು ಅದರಲ್ಲಿ ಆ ಮೂರನೇ ಶೈಲಿ ಏನಿದೆ ಶಿಖರವನ್ನು ಏನು ನಿರ್ಮಿಸಿದೆ ಅಥವಾ ಪಂಚಾಯತಾಣ ದೇವಾಲಯ ನಿರ್ಮಾಣವಾಯಿತು ಸಿಲಿಂಡರ್ ಆಕಾರದ ಶಿಖರ ಏನು ನಿರ್ಮಾಣವಾಯಿತು ಈ ಪ್ರಕಾರದ ದೇವಾಲಯಗಳನ್ನು ಮುಂದೆ ನಿರ್ಮಿಸ್ತಾ ಹೋದರು ಸಚ್ ಟೆಂಪಲ್ಸ್ ವೆರ್ ಬಿಲ್ಟ್ ವಿಚ್ ಇಸ್ ಹ್ಯಾವಿಂಗ್ ಕರ್ವಿ ಲೀನಿಯರ್ ಶಿಖರ ಅದಕ್ಕೆ ನಾಗರ ಶಿಖರ ಅಂಥೇಳಿ ಕರೆಯಲ್ಪಟ್ಟಿತ್ತು ಇಂಥ ದೇವಾಲಯಗಳನ್ನು ಮುಂದೆ ಅಲ್ಲಿ ನಿರ್ಮಿಸಲಾಯಿತು ಅದು ಅಲ್ಲಿ ಮಧ್ಯ ಪ್ರದೇಶದಲ್ಲಿ ಆಳಿದಂಥ ಚಾಂದೇಲ ಅರಸರಾಗಿರ್ಬೋದು ಅಥವಾ ಭುವನೇಶ್ವರದಲ್ಲಿ ಆಳಿದಂಥ ಕೇಸರಿ ಮಂಥನ ಆಗಿರ್ಬೋದು ಒರಿಸ್ಸಾದಲ್ಲಿ ಆಳಿದಂಥ ಗಂಗ ಮಂಥನ ಆಗಿರ್ಬೋದು ಅಥವಾ ಒರಿಸ್ಸಾದಲ್ಲಿ ಮುಂದೆ ಬರುವಂಥ ಗಜಪತಿಯರಾಗಿರ್ಬೋದು ರಜಪೂತರಾಗಿರ್ಬೋದು ಇವರು ಎಲ್ಲರೂ ಸಿಲಿಂಡರ್ ಆಕಾರದ ಶಿಖರವನ್ನು ಬಳಸಿಕೊಂಡು ತಮ್ಮ ದೇವಾಲಯಗಳನ್ನು ನಿರ್ಮಿಸಿಕೊಂಡಿದ್ದಾರೆ ಅದಕ್ಕೆ ಬುನಾದಿ ಹಾಕಿದವರು ಗುಪ್ತರಾಗಿದ್ದಾರೆ ದ ಫೌಂಡೇಶನ್ ವಾಸ್ ಗಿವನ್ ಬೈ ದ ಗುಪ್ತಾಸ್ ಸೊ ಆ್ಯನ್ ಎಕ್ಸ್ಪೆರಿಮೆಂಟ್ ವಾಸ್ ಕಂಡಕ್ಟೆಡ್ ಲೇಟರ್ ವಾಟ್ ವಿ ಫೈಂಡ್ ಇಸ್ ಹಿಯರ್ ದ ಕರ್ವಿಲಿ ನಿಯರ್ ಶಿಖರ್ ಟೈಪ್ ಆಫ್ ಟೆಂಪಲ್ಸ್ ಆರ್ ಪಂಚಯಾತಾನ ಟೆಂಪಲ್ಸ್ ವಿ ಆರ್ ಕಂಟಿನ್ಯೂಡ್ ಬೈ ದ ಸಕ್ಸಸ್ಸಿವ್ ಡೈನೆಸ್ಟೀಸ್ ಹಿಯರ್ ಇನ್ ದ ನಾರ್ತ್ ಸೊ ನಾರ್ತ್ ಇಂಡಿಯಾ ದಿಸ್ ವಾಸ್ ಹೌ ದ ಹಿಂದೂ ಟೆಂಪಲ್ಸ್ ಹಿಯರ್ ಎಕ್ಸ್ಪಿರಿಮೆಂಟ್ ವಾಸ್ ಡನ್ ಆ್ಯಂಡ್ ಹೌ ಇಟ್ ವಾಸ್ ಮೇನ್ಲಿ ಹೇರ್ ಶೇಪ್ಡ್ ಬಾಯ್ ದ ಗುಪ್ತಾಸ್ ವಿ ಹ್ಯಾವ್ ಸೀನ್ ಇಟ್ ಆ ಹಿಂದೂ ವಾಸ್ತುಶಿಲ್ಪ ಹೇಗೆ ಒಂದು ಬೆಳವಣಿಗೆ ಪಡೆದುಕೊಂಡಿತ್ತು ಗುಪ್ತರ ಕಾಲದಲ್ಲಿ ಉದಾಹರಣೆಯ ರೂಪದಲ್ಲಿ ಪ್ರಯೋಗ ರೂಪದಲ್ಲಿ ನಾವು ಒಂದೊಂದಾಗಿ ಉದಾಹರಣೆಯನ್ನು ಕೂಡ ನೋಡಿದ್ದೀವಿ ಇದು ನಾಗರ ವಾಸ್ತುಶಿಲ್ಪವಾಗಿತ್ತು ದಿಸ್ ಇಸ್ ನಾರ್ತ್ ಇಂಡಿಯನ್ ಹಿಂದೂ ಆರ್ಕಿಟೆಕ್ಚರ್ ಹಾಗೆ ದಕ್ಷಿಣದಲ್ಲಿ ಬೆಳೆದದ್ದು ದ್ರಾವಿಡ ವಾಸ್ತುಶಿಲ್ಪ ಇದು ತಮಿಳುನಾಡ್ದಲ್ಲಿ ಬೆಳೆಯಿತು ಸಾಮಾನ್ಯವಾಗಿ ಮಹಾಬಲಿಪುರಮವನ್ನು ದ್ರಾವಿಡ ವಾಸ್ತುಶಿಲ್ಪದ ತೊಟ್ಟಿಲು ಅಂತ ಹೇಳಿ ಕರೀತಾರೆ ದ ಮಹಾಬಳಿಪುರಂ ಇನ್ ಚೆನ್ನೈ ನಿಯರ್ ಚೆನ್ನೈ ಇನ್ ತಮಿಳುನಾಡು ಇಟ್ ಈಸ್ ಕಾಲ್ಡ್ ಆಸ್ ದ ಕ್ರೀಡಲ್ ಆಫ್ ದ ದ್ರಾವಿಡ ಆರ್ಕಿಟೆಕ್ಚರ್ ಇನ್ನೊಂದು ನನ್ನ ವಿಡಿಯೋದಲ್ಲಿ ಆ ದ್ರಾವಿಡ ವಾಸ್ತುಶಿಲ್ಪ ಮಹಾಬಳಿಪುರಂ ಅದು ಒಂದು ಉದಾಹರಣೆಯಾಗಿ ತೆಗೆದುಕೊಂಡು ಮಹಾಬಲಿಪುರಂ ಅದು ದ್ರಾವಿಡ ವಾಸ್ತುಶಿಲ್ಪದ ತೊಟ್ಟಿಲು ಆಗಿ ನಾವು ನೋಡ್ತೀವಿ ಅದನ್ನು ಇನ್ನೊಂದು ವಿಡಿಯೋದಲ್ಲಿ ನಾನು ವಿಷಯವನ್ನು ಚರ್ಚೆ ಮಾಡ್ತಿರ್ತೀನಿ ಅದಕ್ಕೆ ತಾವು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲನ್ನು ನೋಡ್ತಾಯಿರಿ ಮತ್ತೆ ನಾನು ನಿಮಗೆ ಸಿಗ್ತೀನಿ ಎಲ್ಲರಿಗೂ ನಮಸ್ಕಾರ